ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ತನಿಖಾ ಲೋಪದ ಆರೋಪ ಕೂಡ ಕೇಳಿಬರ್ತಾ ಇದೆ. ಈ ಆರೋಪ ಕೇಳಿಬರುವುದಕ್ಕೆ ಕಾರಣ ಇದೆ. ಎಸ್ಐಟಿಯ ತನಿಖಾ ವೈಖರಿ ಬಗ್ಗೆ ಗಂಭೀರ ಆರೋಪ ಈಗ ಕೇಳಿಬರ್ತಾ ಇದೆ. ಏಕಪಕ್ಷೀಯವಾಗಿ ತನಿಖೆ ಆಗ್ತಿದೆ ಅನ್ನೋ ಆರೋಪವನ್ನು ರೇವಣ್ಣ ಪರ ವಕೀಲರು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಿದರು, ನನ್ನನ್ನು ಅಲ್ಲಿ ನನ್ನ ಉಪಸ್ಥಿತಿಗೆ ಅವಕಾಶವನ್ನು ಕೊಡಲಿಲ್ಲ ಅಥವಾ ನನಗೆ ಎಂಟ್ರಿಯೇ ಕೊಡಲಿಲ್ಲ ಮನೆಯೊಳಗೆ. ಸೊ ಇದರಿಂದ ಒಂದು ಅನುಮಾನ ಬರುತ್ತೆ, ಫೇಕ್ ಸಾಕ್ಷಿಗಳನ್ನು ಸೃಷ್ಟಿಸೋ ಬಗ್ಗೆ ನನಗೆ ಅನುಮಾನ ಬರುತ್ತೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ತನಿಖಾ ಲೋಪದ ಆರೋಪ ಮಾಡಿದ್ದಾರೆ ರೇವಣ್ಣ ಪರ ವಕೀಲರು. ನಿಯಮದ ಪ್ರಕಾರ, ಕಾನೂನಿನ ಪ್ರಕಾರ ಸ್ಥಳ ಮಹಜರು ಮಾಡೋ ಸಂದರ್ಭದಲ್ಲಿ ಮನೆಯವರು ಯಾರಾದರೂ ಇರಬೇಕು, ಇಲ್ಲ ವಕೀಲರು ಇರಬೇಕು. ಇಲ್ಲಿ ವಕೀಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ, ಇಲ್ಲಿ ತನಿಖಾ ಲೋಪ ಆಗಿದೆ ಅಂತ ವಕೀಲರು ಆರೋಪ ಮಾಡ್ತಾ ಇದ್ದಾರೆ. ವಕೀಲರು ಮಾತನಾಡಿದ್ದಾರೆ, ಗೋಪಾಲ್ ನೋಡೋಣ. ಕುಟುಂಬಸ್ಥರು ಯಾರು ಇಲ್ಲ ಅನ್ನೋ ದೃಷ್ಟಿಯಿಂದಲೇ ಅವರು ನಮಗೆ ಕುಟುಂಬದವರು ನನಗೆ ಆಥರೈಸ್ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಈ ನೋಟಿಸನ್ನು ನನಗೆ ಕೊಟ್ಟಿದ್ದಾರೆ. ಈ ನೋಟಿಸ್ ಕೊಟ್ಟಮೇಲೆ ಹಾಜರಿಲ್ಲಬೇಕು ತಾನೆ ನಾನು? ಏನಕ್ಕೆ ಬರೀ ನನ್ನನ್ನು ಹಂಗಾದ್ಮೇಲೆ ಹೊರಗಡೆ ಬಿಟ್ಬಿಟ್ಟು ನೀವು ಒಳಗಡೆ ಎಸ್ಐಟಿ ಅವರು ಇನ್ವೆಸ್ಟಿಗೇಷನ್ ಮಾಜಿ ಪ್ರಕ್ರಿಯೆ ಮಾಡ್ತಾ ಇದ್ದೀರಿ? ಏನಕ್ಕೆ ಮಾತ್ರ ನನಗೆ ನೋಟಿಸ್ ಕೊಟ್ಟಿದ್ದೀರಾ? ನೀವು ಬೆಳಗ್ಗೆಯಿಂದ ಸುಮಾರು 4-5 ಟೈಮು ನನಗೆ ಫೋನ್ ಮಾಡಿ ದಯಮಾಡಿ ನೀವು 10-11 ಗಂಟೆ ಟೈಮಿಗೆ ಅವರ ಪರವಾಗಿ ನಿಮಗೆ ಆಥರೈಸ್ ಮಾಡೋದ್ರಿಂದ ನೀವು ಇರಬೇಕು ಅಂತ ಹೇಳಿದ್ರಿ. ನೀವು ನಿನ್ನೆ ಸುಮಾರು 4-5 ಗಂಟೆ ಜಾವದಲ್ಲಿ ನನಗೆ ಯಾಕೆ ನೀವು ಫೋನ್ ಮಾಡಿದಿರಿ? ನೀವು ಬರಲೇಬೇಕು ಸರ್ ನಾಳೆಗೆ ಅಂತ ನಮ್ಮನ್ನು ಹೊರಗಡೆ ಇಟ್ಬಿಟ್ಟು ನೀವು ಒಳಗಡೆ ಏನು ಬೇಕು ಅದನ್ನು ಅವಶ್ಯಕತೆ ಇದೆ ಅದು ಮಾಡ್ಕೊಳ್ಳೋಕ್ಕೋಸ್ಕರನಾ? ಸರ್ ಇವೆಲ್ಲ ನೋಡೋರು ಲೀಗಲ್ ಎಂಟಿಟಿ ಲಾಸ್ ಆದಂಗೆ ಕಾಣಿಸಲ್ವಾ? ಎಸ್, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾನು ಹಂಗೆ ನಿನ್ನೆಯಿಂದಲೂ ಮೊನ್ನೆಯಿಂದಲೂ ಅದನ್ನ ಹೇಳ್ತಾ ಇದ್ದೀನಿ ಇವರಿಗೆ. ನೀವು ಯಾವುದೋ ಒಂದು ಪಕ್ಷದ ಪರವಾಗಿಯೋ ಯಾರೋ ಒಬ್ಬ ವ್ಯಕ್ತಿಯ ಪರವಾಗೋ ಈ ರೀತಿ ಮಾಡ್ತಾ ಇದ್ರೆ ಇಲ್ಲೆಲ್ಲ ಲಾಸ್ ಆಗಿ ಕಾಣಿಸುತ್ತೆ. ನೀವು ನೈಜತೆಯಿಂದ ಕಾನೂನು ಪ್ರಕ್ರಿಯೆ ಒಳಪಡಿಸ್ಕೊಂಡು ಮಾಡ್ತಾ ಇದ್ರೆ ಇವು ಯಾವುದೂ ತಪ್ಪು ಮಾಡಲ್ಲ. ನೀವು ಯಾರು ಒಬ್ಬ ವ್ಯಕ್ತಿ ಪರವಾಗಿ ಇಲ್ಲ ಇನ್ನೊಬ್ಬ ಯಾವುದೋ ಒಂದು ಪಕ್ಷದ ಪರವಾಗಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವೆಲ್ಲ ಪ್ರಕ್ರಿಯೆಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.